ಒಂದು ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೇವಲ ಈ ತಾಲೂಕಿಗೆ ಅಲ್ಲ, ಈ ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ ಒಬ್ಬ ಮುತ್ಸದಿ ರಾಜಕಾರಣಿಯನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಸಜ್ಜನ ರಾಜಕಾರಣ, ಭ್ರಷ್ಟಾಚಾರ ರಹಿತ ರಾಜಕಾರಣ, ಈ ಒಂದು ಬಾನ್ ಕೊಂಡಿಯನ್ನೇ ನಾವು ಕಳ್ಕೊಂಡಂಗಾಗಿದೆ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಒಂದು ದೊಡ್ಡ ಅಭಿಮಾನಿ ಬಳಗವನ್ನು ಇವತ್ತು ಬಂಗೇರರವರು ಬಿಟ್ಟು ಹೋಗಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಅವರ ಕೊಡುಗೆಯನ್ನು ಈ ಭಾಗದಲ್ಲಿ ನಾವು ನೋಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರ ಬಂದಾಗ ಸದಾ ಕಾಲ ಅವರ ಜೀವನದುದ್ದಕ್ಕೂ ಸದನದಲ್ಲಾಗ್ಲಿ, ಅಧಿಕಾರ ಇದ್ದಾಗಲಿ, ಅಧಿಕಾರ ಇಲ್ಲದೆ ಇರುವಾಗ ಎಲ್ಲ ಸತಿಯೂ ಧ್ವನಿ ಎತ್ತಿದಂತ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಪಡೆದುಕೊಂಡಿದ್ದೇವೆ. ಬೇರೆ ಬೇರೆ ವಿಚಾರಗಳಲ್ಲಿ ಅವರ ವಿದ್ಯಾರ್ಥಿ ದೆಸೆಯಿಂದಲೂ ನಾಯಕತ್ವದ ಗುಣವನ್ನು ಅಳವಡಿಸಿಕೊಂಡು ಇವತ್ತು ರಾಜ್ಯದ ಎಲ್ಲ ಹಿರಿಯ ನಾಯಕರು ಸಂತಾಪವನ್ನ ಸೂಚಿಸ್ತಾ ಇರೋದು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಮುತ್ಸದಿ ರಾಜಕಾರಣಿಗಳಾದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂಗೇರರವರ ಪರ ಮಾತಾಡ್ತಿರುವುದನ್ನು ನೋಡಿದ್ರೆ ಬಹುಶಃ ಇಂಥ ಒಬ್ಬ ನಾಯಕನ ಜೊತೆ ನಾವಿದ್ವಲ್ಲ ಅನ್ನೋದೇ ನಮ್ಮ ಸೌಭಾಗ್ಯ ಅಂತ ಅನ್ಕೊಳ್ತೇನೆ. ವಿಶೇಷವಾಗಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಚುನಾವಣೆಗಿಂತಲೂ ಮಿಗಿಲಾಗಿ ಅವರು ಅದರ ನೇತೃತ್ವವನ್ನು ವಹಿಸಿ ಇಡೀ ತಾಲೂಕಿನ ಉದ್ದಕ್ಕೂ ಅವರು ತೆರಳಿ ಅವರು ಸಂಚಾರವನ್ನು ಮಾಡಿದ್ದಾರೆ. ಎಲ್ಲ ಅಭಿಮಾನಿಗಳಿಗೆ, ಅವರ ಕುಟುಂಬ ವರ್ಗದವರಿಗೆ ಒಂದು ಧೈರ್ಯ ಕೊಡುವಂತ ಧೈರ್ಯ ಭಗವಂತ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಜೊತೆಗೆ ಕಳೆದಂತಹ ಗೋಲ್ಡನ್ ನೆನಪುಗಳನ್ನ ಯಾವ ರೀತಿಗೆ ಬಂಧಿಸ್ತೀರಿ? ಯಾವ ರೀತಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಒಂದೇ ಮರ್ಯಾದೆ, ಒಬ್ಬ ಸಾಮಾನ್ಯ ಪ್ರಜೆಗೂ ಒಂದೇ ಮರ್ಯಾದೆ, ಎಂಥ ಶ್ರೀಮಂತನಿಗೂ ಒಂದೇ ಮರ್ಯಾದೆ ಅನ್ನೋ ದೊಡ್ಡ ವಿಚಾರವನ್ನ ನಾನು ಅವರಲ್ಲಿ ಕಳೆದುಕೊಂಡಿದ್ದೇನೆ. ಎಲ್ಲರನ್ನ ಸಮಾನವಾಗಿ ನೋಡುವಂತ ಒಬ್ಬ ಮಹಾನ್ ನಾಯಕ. ಸೂಕ್ಷ್ಮ ವಿಷಯಗಳಿಗೂ ಅವರೇ ಅದಕ್ಕೆ ಪರಿಹಾರವನ್ನು ಹುಡುಕುವಂತ ಒಬ್ಬ ಮಹಾನ್ ನಾಯಕ. ತ್ವರಿತವಾಗಿ ಅದಕ್ಕೆ ಪರಿಹಾರ ಕೊಡಬೇಕು ಮತ್ತೆ ಯಾವ ಅಂಜಿಕೆಯೂ ಇಲ್ಲ. ಒಂದು ಒಬ್ಬ ವಿಶೇಷವಾದ ನಾಯಕನ ಜೊತೆ ನಾವು ಕೆಲಸ ಮಾಡಿದ್ರಂತ ಒಬ್ಬ ದೊಡ್ಡ ಅನುಭವ ನನಗಾಗಿದೆ. ನಿಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ಬೈದು ಮಾತಾಡಿಸಿದ್ರು, ಬೈದು ಎಚ್ಚರಿಸ್ತಾ ಇದ್ರು. ಅವರ ಬೈಗುಳದಲ್ಲಿ ಒಂದು ಆಶೀರ್ವಾದ ಇದೆ. ಹೊರಗಿನಿಂದ ಎಷ್ಟೇ ಕಠೋರ ಅನ್ಸಿದ್ರು ಮನಸ್ಸು ತಾಯಿ ಹೃದಯದ ಮನಸ್ಸು ನಮ್ಮ ಬಂಗೇರರವರದು. ನಿನ್ನೆ ಬೆಂಗಳೂರಲ್ಲಿ ಇದ್ವಿ, ನಿಮ್ಗೆ ಎಷ್ಟೊತ್ತಿ ವಿಷಯ ಗೊತ್ತಾಯ್ತು? ಮತ್ತು ನಿನ್ನೆ ಅವರ ಜೊತೆ ಜೊತೆಗೆ ಬಂದ್ರಿ ಅಂತ ಅನ್ಸುತ್ತೆ. ಅವರು ಅನಾರೋಗ್ಯಕ್ಕೆ ತುತ್ತಾದ ನಂತರ ಎಷ್ಟು ಸಲ ಭೇಟಿಯಾಗಿದ್ರು ಸರ್? ಏನು ಅವರ ಕಡೆಯದಾಗಿ ನಿಮ್ಮ ಹತ್ರ ಮಾತನಾಡಿದ್ದೆ? ಅವ್ರಿಗೂ ಯಾವಾಗಲೂ ಅವ್ರು ಮಾಡ್ತಿರುವಂಥ ಕೆಲಸಗಳು ಏನಾಗ್ತಿತ್ತು, ಅವರ ಜನರ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕು ಅನ್ನೋ ವಿಚಾರವನ್ನು ನಿರಂತರವಾಗಿ ಹೇಳ್ತಾ ಇದ್ರು. ನಿನ್ನೆ ವಿಚಾರ ತಿಳಿದಾಗ ಅವರ ಜೊತೆ ಜೊತೆಗೆ ಬಂದು ಇಲ್ಲಿ ಎಲ್ಲ ವ್ಯವಸ್ಥೆಗಳು ಹೇಗಾಗಬೇಕು, ಮುಂದಿನ ವಿಧಿವಿಧಾನಗಳು ಹೇಗಾಗಬೇಕು ಅದ್ರ ಬಗ್ಗೆ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಒಂದು ಸಮಾಲೋಚನೆಯನ್ನು ಕೂಡ ಮಾಡಿ ಇವತ್ತೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ವಿ. ಅವರ ಜೊತೆ ಇರುವಂಥ ಅನುಭವವನ್ನು ಎಂದೂ ಮರಿಲಿಕ್ಕೆ ನಾನು ಸಾಧ್ಯ ಇಲ್ಲ, ನಮ್ಮ ಕಾರ್ಯಕರ್ತರು ಅವರ ಜೊತೆಗಿರುವ ಅನುಭವವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಲೋಕಸಭಾ ಚುನಾವಣೆಯ ಸಂದರ್ಭ, ಚುನಾವಣೆ ಮುಗಿದಿದೆ, ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರಿ, ಇಂಥ ಸಂದರ್ಭದಲ್ಲಿ ನಾಯಕನನ್ನು ಕಳೆದುಕೊಂಡಿದ್ದೀರಿ. ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅಂತ ಹೇಳಿ ಕಳೆದ ಬಾರಿ ವಸಂತ ವಿನ್ಯಾಸ ಅನ್ನುವಂಥ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಹೇಳಿದರು, ಅವರ ಇಡೀ ಒಂದು ರಾಜಕೀಯ ಜೀವನದಲ್ಲಿ ಮೂರು ಪಾರ್ಟಿ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಗೆದ್ದಿದ್ದಾರೆ. ಬಹಳ ವಿರಳ ಅನ್ಸುತ್ತೆ, ಒಂದು ವ್ಯಕ್ತಿ ಮೂರು ಪಾರ್ಟಿಯಲ್ಲಿ ಸ್ಪರ್ಧೆ ಮಾಡಿ ಮೂರು ಪಾರ್ಟಿಯಲ್ಲಿ ಗೆಲ್ಲೋದು ಬಹಳ ವಿರಳ. ಅಂತ ವಿರಳಾತಿ ವಿರಳ ನಾಯಕರಲ್ಲಿ ಒಬ್ರು ನಮ್ಮ ವಸಂತ ಬಂಗೇರರು. ಈ ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ನಮ್ಮ ಕ್ಯಾಂಡಿಡೇಟ್ ಕೂಡ ಅವರ ಆಶೀರ್ವಾದವನ್ನ ಪಡೆದೆ ಅವರ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ನಾವು ಕೂಡ ಅವ್ರನ್ನ ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನ ನಿರಂತರವಾಗಿ ಪಡ್ಕೊಳ್ತಾ ಇದ್ವಿ. ಸಿದ್ದರಾಮಯ್ಯ ಅವರಂತೂ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು. ಯಾವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಒಬ್ಬ ಅವರ ಸಹೋದರನ ರೀತಿಯಲ್ಲಿ ಅವರನ್ನ ಕಾಣ್ತಾ ಇದ್ರು. ಸಹೋದರ ರೀತಿಯಲ್ಲಿ ಇವರು ಕೂಡ ಸಿದ್ದರಾಮಯ್ಯ ಅವರು ಒಬ್ಬ ಮುಖ್ಯಮಂತ್ರಿಗಳು, ಇಂಥ ಒಬ್ಬ ಹಿರಿಯ ರಾಜಕಾರಣಿ ಅನ್ನೋದು ಬಿಟ್ಟು ಯಾವಾಗ್ಲೂ ಒಬ್ಬ ದೊಡ್ಡ ಅಣ್ಣನಲ್ಲಿ ಮಾತಾಡುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಅಂತ ಒಂದು ಅದ್ಭುತವಾದ ಒಡನಾಟ ಅವರಲ್ಲಿತ್ತು. ಮೊನ್ನೆ ನನಗೆ ಬೆಂಗಳೂರಲ್ಲಿ ರಮೇಶ್ ಕುಮಾರ್ ಸಿಕ್ಕಿದಾಗ, ಪಿ ಜಿ ಆರ್ ಸಿಂಧ್ಯಾರವರು ಸಿಕ್ಕಿದಾಗ, ಆ ತಲೆಮಾರಿನ ನಾಯಕರು ಸಿಕ್ಕಿದಾಗ ಕೂಡ ಬಂಗೇರರವ್ರ ಬಗ್ಗೆ ಅವರು ಯಾವಾಗ್ಲೂ ಕೇಳ್ತಾ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ರಾತ್ರಿ ಫೋನ್ ಮಾಡಿ ಅವರ ಸಂತಾಪವನ್ನ ಸೂಚಿಸಿ ಒಬ್ಬ ಹಿರಿಯ ನಾಯಕನನ್ನ ನಾವು ಕಳೆದುಕೊಂಡಿದ್ದೇವೆ ಅಂತ ಬಹಳ ನೋವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಜಿಲ್ಲೆಯ ಹಲವಾರು ನಾಯಕರು ಕೂಡ ಬಹಳ ನೋವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಒಂದು ತುಂಬಲಾರದ ನಷ್ಟ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು
ಕಾಂಗ್ರೆಸ್ ನ ಪ್ರಮುಖ ನಾಯಕರು ಯಾರ್ಯಾರು ಬರುವಂತ ನಿರೀಕ್ಷೆಗಳಿದಾವೆ ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ? ಬಹುತೇಕ ಎಲ್ಲ ನಾಯಕರು ಈಗಾಗಲೇ ನಾವು ತಿಳಿಸಿದ್ದೇವೆ. ಒಬ್ಬೊಬ್ಬರ ಇವತ್ತು ನಾವು ಎಷ್ಟೊತ್ತು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದಾಗಲೇ ನಮಗೆ ಗೊತ್ತಾಗುತ್ತೆ, ಯಾಕಂತಂದ್ರೆ ಚುನಾವಣೆ ಈಗ ತಾನೇ ಮುಗ್ದಿರೋದ್ರಿಂದ ಹಲವಾರು ನಾಯಕರು ಅವರವರ ವಿಶ್ರಾಂತಿಗೆ ಹೋಗಿರುವಂಥದ್ದು ಈಗ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ. ಆದ್ರಿಂದ ಬಂದಾಗಲೇ ನಮಗೆ ಗೊತ್ತಾಗಬೇಕು.